ಹಾಯ್ ಎಲ್ರಿಗೂ ನಮಸ್ಕಾರ ನಮ್ ವೇದಿಕ್ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ಸ್ವಿಚ್ ವರ್ಡ್ಸ್ ಅನ್ನುವ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ವಿಚ್ ವರ್ಡ್ಸ್ ಏನು ಅಂದ್ರೆ ಇದು ಒಂದು ರೀತಿಯ ಪದಗಳು ಇದೇನ್ ಮಾಡುತ್ತೆ ಅಂದ್ರೆ ನಮ್ ಎನರ್ಜಿನ ಒಂದ್ ಡೈಮೆನ್ಷನ್ ನಿಂದ ಇನ್ನೊಂದು ಡೈಮೆನ್ಷನ್ಗೆ ತಗೊಂಡು ಹೋಗೋಕೆ ನಮ್ಗೆ ಸಹಾಯ ಮಾಡುತ್ತೆ ಅಂದ್ರೆ ಏನಪ್ಪ ಅಂತಂದ್ರೆ ನಮ್ಮ ಎನರ್ಜಿನ ಚೇಂಜ್ ಮಾಡುವಂತ ಪವರು ಈ ಸ್ವಿಚ್ ವರ್ಡ್ಸ್ಗಿರುತ್ತೆ ಅಂತ ಹೇಳ್ಬೋದು ಅಂದ್ರೆ ನಮ್ಮ ಶಕ್ತಿನ ಒಂದು ಆಯಾಮದಿಂದ ಇನ್ನೊಂದು ಆಯಾಮಕ್ಕೆ ಫಾಸ್ಟ್ ಆಗಿ ಚೇಂಜ್ ಮಾಡೋ ಪದಗಳನ್ನ ಸ್ವಿಚ್ ವರ್ಡ್ ಅಂತ ಹೇಳಲಾಗುತ್ತೆ ಅಂದ್ರೆ ನಮ್ಮ ಶಕ್ತಿನೇ ಬದಲಾಯಿಸುವ ಶಕ್ತಿ ಈ ಸ್ವಿಚ್ ವರ್ಡ್ಗಳು ಹೊಂದಿರುತ್ತೆ ಈ ಸ್ವಿಚ್ ವರ್ಡ್ ಅಂದ್ರೆ ಎಲ್ಲಾ ಪದಗಳು ನಮ್ಗೆ ಸ್ವಿಚ್ ವರ್ಡ್ ಆಗ್ಬಹುದು ಎಲ್ಲ ಪದಗಳು ಸ್ವಿಚ್ ವರ್ಡ್ ಆಗಕ್ಕೆ ಸ್ವಲ್ಪ ಸ್ವಲ್ಪ ಶಕ್ತಿನ ಹೊಂದಿರುತ್ತೆ ಆದ್ರಿಂದ ನಮ್ಮ ಶಕ್ತಿನ ಬದಲಾಯಿಸುವ ಶಕ್ತಿ ಹೊಂದಿರುವ ಪದಗಳನ್ನ ಸ್ವಿಚ್ ವರ್ಡ್ಸ್ ಅಂತ ಕರೆಯಲಾಗತ್ತೆ ಈ ಸ್ವಿಚ್ ವರ್ಡ್ಸ್ ಏನಪ್ಪಾ ಅಂದ್ರೆ ಇಂಗ್ಲಿಷ್ ನಲ್ಲಿ ಬೀಜ ಮಂತ್ರ ಸೀಡ್ ವರ್ಡ್ಸ್ ಅಂತ ಹೇಳ್ಬೋದು ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವು ನಮ್ಮ ಕನ್ನಡದಲ್ಲಿ ಕೆಲವು ಬೀಜ ಮಂತ್ರಗಳು ಶ್ರೀ ಮುೀ ಕ್ಲೀಮು ಈ ರೀತಿ ಎಲ್ಲ ಹೇಳ್ತೀವಲ್ಲ ಅದೇ ರೀತಿ ಈ ಸ್ವಿಚ್ ವರ್ಡ್ಗಳು ಇಂಗ್ಲಿಷ್ನಲ್ಲಿ ಬೀಜ ಮಂತ್ರಗಳು ಅಂತ ಹೇಳ್ಬೋದು ಜೇಮ್ಸ್ ಟಿ ಮ್ಯಾಂಗನ್ ಅನ್ನೋರು ಈ ಸ್ವಿಚ್ ವರ್ಡ್ ಬಗ್ಗೆ ಹೆಚ್ಚಿನ ಸಂಶೋಧನೆ ಮಾಡಿರುವ ಮೊದಲ ವ್ಯಕ್ತಿ ಅಂತ ಹೇಳಲಾಗುತ್ತೆ ಇವರು ಈ ಸ್ವಿಚ್ ವರ್ಡ್ಗಳ ಪರಿಕಲ್ಪನೆ ಮತ್ತೆ ಅದ್ರ ಕೆಲಸವನ್ನ ಅರ್ಥ ಮಾಡ್ಕೊಂಡ್ರು ಅದ್ರ ಬಗ್ಗೆ ಸುದೀರ್ಘ ವರ್ಷಗಳ ಅಂದ್ರೆ ಎಷ್ಟೋ ವರ್ಷಗಳ ಸಂಶೋಧನೆ ನಂತರ ಕೆಲವು ಪದಗಳು ಕೆಲವು ವರ್ಡ್ಸು ನಮ್ಮ ಎನರ್ಜಿಯನ್ನ ಬದಲಾಯಿಸತ್ತೆ ಅಂತ ಕಂಡಿಡಿದ್ರು ಈ ಶಕ್ತಿ ಈ ವ್ಯವಸ್ಥೆಯ ಬದಲಾವಣೆ ನಮ್ಗೇನ್ ಮಾಡುತ್ತೆ ಸನ್ನಿವೇಶ ಸುತ್ತಮುತ್ತಲಿನ ಪ್ರದೇಶ ಎಲ್ಲವನ್ನ ಬದಲಾಯಿಸುವಂತ ಶಕ್ತಿ ಈ ಸ್ವಿಚ್ ನಲ್ಲಿದೆ ಅಂತ ಹೇಳ್ಬೋದು ಅಂದ್ರೆ ಹೇಗಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಭಯ ಪಡ್ತಾ ಇರ್ತಾನೆ ಅವನ್ ಭಯವನ್ನ ಹೋಗಾಲಾಡ್ಸೋಕೆ ಒಂದು ಸ್ವಿಚ್ ವರ್ಡ್ ಅನ್ನ ಬಳಸ್ಬೋದು ಅದೇ ತರ ನಾನು ನಾನು ಇಷ್ಟಪಟ್ಟಂತೆ ಬದುಕ್ಬೇಕು ಅನ್ನೋದಕ್ಕೆ ಒಂದು ಸ್ವಿಚ್ ವರ್ಡ್ ಅನ್ನ ಬಳಸ್ಬಹುದು ಇವೆಲ್ಲ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಮುಖಾಂತರ ಹೇಗೆ ಬಳಸ್ಬೋದು ಅಂತ ಕೂಡ ಜೇಮ್ಸ್ ಟಿ ಮ್ಯಾಂಗನ್ ಅವರು ಕಂಡಿಡಿದ್ರು ಅಂದ್ರೆ ಒಂದು ಪದ ನಮ್ ಶಕ್ತಿನ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಹೇಗೆ ಬದಲಾಯಿಸ್ಬೋದು ಅಂತ ಕಂಡಿಡಿದ್ರು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮೂರು ಮಾನಸಿಕ ಸ್ಥಿತಿಯನ್ನ ಹೊಂದಿರ್ತಾನೆ ಅಂದ್ರೆ ಧನಾತ್ಮಕ ಪಾಸಿಟಿವ್ ಋಣಾತ್ಮಕ ನೆಗೆಟಿವ್ ಅಂಡ್ ತಟಸ್ಥ ನ್ಯೂಟ್ರಲ್ ಅಂತ ಹೇಳಲಾಗತ್ತೆ ಹೀಗೆ ಪ್ರತಿಯೊಂದು ಪದ ಕೂಡ ಪ್ರಭಾವ ಬೀರುವ ಶಕ್ತಿಯನ್ನ ಹೊಂದಿರುತ್ತೆ ಅಂತ ಹೇಳ್ಬೋದು ಈ ರೀತಿ ಈ ಜೇಮ್ಸ್ಟಿ ಮ್ಯಾಂಗನ್ ಅನ್ನೋರು ಕಂಡಿಡಿದ್ಮೇಲೆ ಸಬ್ಕಾನ್ಷಿಯಸ್ ಮೈಂಡ್ ಮುಖಾಂತರ ನಾವು ಹೇಗ್ ಯೂಸ್ ಮಾಡ್ಬೋದು ಅಂತ ಕಂಡಿಡಿದ್ರು ಇದೆಲ್ಲ ಹೇಗ್ ವರ್ಕ್ ಆಗತ್ತೆ ಅಂದ್ರೆ ರೇಖಿ ತರ ವರ್ಕ್ ಆಗತ್ತೆ ಅಂತ ಹೇಳ್ಬೋದು ಮತ್ತೆ ಇದನ್ನ ನಾವು ಒಂದ್ ಇಂಟೆನ್ಷನ್ ಹೀಲಿಂಗ್ ಅಂತ ಇಟ್ಕೋಬಹುದು ಅಂದ್ರೆ ಹೇಗೆ ನಾವು ಒಂದು ಗೋಲ್ ಇಟ್ಕೊಂಡು ಇಲ್ಲ ಒಂದು ಡಿಸೈರ್ ಇಟ್ಕೊಂಡು ಒಂದು ಸಂಕಲ್ಪ ಮಾಡ್ಕೊಂಡು ಅದಕ್ಕೆ ತಕ್ಕನಾದ ಸ್ವಿಚ್ ಸ್ವಿಚ್ವರ್ಣ ಹುಡುಕಿ ನಾವು ಚಾಂಟ್ ಮಾಡ್ಬೋದು ಆಗ ನಮ್ ಗೋಲನ್ ತಲ್ಪಕ್ಕೆ ಇದು ಸಹಾಯ ಮಾಡುತ್ತೆ ನಮ್ಮ ಆಸೆಯನ್ನ ನಿವಾರ್ಸ್ ಈಡೇರ್ಸ್ಕೊಳ್ಳಕ್ ಕೂಡ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಮತ್ತೆ ಬೇರೆಯವ್ರಿಗೆ ಹೇಗ್ ಮಾಡ್ಬೋದು ಅಂತಂದ್ರೆ ಬೇರೆಯವ್ರಿಗೆ ಇದು ಹೀಲ್ ಮಾಡೋಕೆ ಬಳಸ್ಬೇಕು ಅಂತಂದ್ರೆ ಅವ್ರ ಹೆಸರನ್ನ ಒಂದು ಪೇಪರ್ ಮೇಲೆ ಬರ್ದು ಆ ಬರ್ದಿರೋ ಪೇಪರ್ ಚೀಟಿ ಇರುತ್ತಲ್ಲ ಅದನ್ನ ಎಡ್ಗೈಯಲ್ಲಿ ಇಟ್ಕೊಂಡು ಮತ್ತೆ ಸ್ವಿಚ್ ನ ಚಾಂಟ್ ಮಾಡ್ಬೇಕು ಮತ್ತೆ ಇದನ್ನ ಚಾಂಟ್ ಮಾಡ್ಬೇಕಂದ್ರೆ ತುಂಬಾ ಚೆನ್ನಾಗ್ ವರ್ಕ್ ಆಗ್ಬೇಕಂದ್ರೆ ನಾವು ಬೆಳಿಗ್ಗೆ ಪ್ರಾರಂಭ ಮಾಡುವುದಕ್ಕೆ ಮುಂಚೆ ಅಂದ್ರೆ ಬೆಳಿಗ್ಗೆ ಎದ್ದಾಗ ಮತ್ತೆ ರಾತ್ರಿ ಮಲಗುವಾಗ ಎರಡು ಟೈಮು ಈ ಸ್ವಿಚ್ ನ ನಾವು ಸಂಕಲ್ಪ ಮಾಡಿ ಮಾಡ್ತಾ ಇದ್ದಾಗ ತುಂಬಾ ಚೆನ್ನಾದ ರಿಸಲ್ಟ್ ಬರುತ್ತೆ ಅಂತ ಹೇಳಲಾಗತ್ತೆ ಮತ್ತೆ ಎಷ್ಟು ಸಲ ಹೇಳ್ಬೇಕು ಎಷ್ಟು ದಿನ ಹೇಳ್ಬೇಕು ಅಂತ ಹೇಳೋದಾದ್ರೆ ನಾವು ನಮ್ಮ ಆಸೆ ನಮ್ಮ ಗುರಿ ಮುಟ್ಟೋವರೆಗೂ ಹೇಳ್ಬೋದು ಇಲ್ಲ ಅಂತಂದ್ರೆ ನಾವು ಇಷ್ಟ ದಿನ ಅಂತ ಸಂಕಲ್ಪ ಮಾಡ್ಕೊಂಡು ಕೂಡ ಹೇಳ್ಬೋದು ಮತ್ತೆ ಇನ್ನೊಂದು ಹೇಗ್ ಮಾಡ್ಬೋದು ಅಂದ್ರೆ ನಾವು ಬುಕ್ಕಲ್ಲಿ ಅಲ್ಲಿ ಜಪಗಳೆಲ್ಲ ಬರಿತೀವಲ್ಲ ಆ ತರ ಬರ್ಕೊಂಡು ಕೂಡ ದಿನಕ್ಕೆ ನಾನು ಟ್ವೆಂಟಿ ಒನ್ ಟೈಮ್ಸ್ ಬರಿತೀನಿ ಹಂಡ್ರೆಡ್ ಟೈಮ್ಸ್ ಬರಿತೀನಿ ಈ ರೀತಿ ಒಂದು ಬುಕ್ನಲ್ಲಿ ಬರೆದ್ರು ಕೂಡ ವರ್ಕ್ ಆಗತ್ತೆ ಮತ್ತೆ ನಾವು ಹೇಳೋದ್ರಿಂದ ಕೂಡ ವರ್ಕ್ ಆಗತ್ತೆ ಹೇಳುವಾಗ ಜೋರಾಗಿ ಹೇಳ್ಬಾರ್ದು ಅಂತ ಹೇಳಲಾಗುತ್ತೆ ಮೆತ್ತಗೆ ಹೇಳ್ಕೋಬೇಕು ಮತ್ತೆ ಇನ್ನೊಂದು ಮೆಥಡ್ ಅಂದ್ರೆ ಮಲ್ಟಿಪಲ್ಸ್ ಆಫ್ ಟ್ವೆಂಟಿ ಒನ್ ಅಂದ್ರೆ ಟ್ವೆಂಟಿ ಒನ್ ಟೈಮ್ಸು ಮತ್ತೆ ಟ್ವೆಂಟಿ ಒನ್ ಟೂಸ್ ಎಷ್ಟಾಗುತ್ತೋ ಅಷ್ಟು ಟೈಮು ಈ ತರ ಮಲ್ಟಿಪಲ್ಸ್ ಆಫ್ ಟ್ವೆಂಟಿ ಒನ್ ಟೈಮ್ಸ್ ಅಂಡ್ ಮಲ್ಟಿಪಲ್ಸ್ ಆಫ್ ಟ್ವೆಂಟಿ ಒನ್ ಡೇಸ್ ಕೂಡ ಮಾಡಿದ್ರು ವರ್ಕ್ ಆಗುತ್ತೆ ಆಮೇಲೆ ನಾವು ಈ ಸ್ವಿಚ್ ವರ್ಡ್ನ ರೆಕಾರ್ಡ್ ಮಾಡಿ ರೆಕಾರ್ಡೆಡ್ನ ಕೇಳ್ತಾ ಇದ್ರೆ ಕೂಡ ವರ್ಕ್ ಆಗತ್ತೆ ಆಮೇಲೆ ನೀರಿನ ಜೊತೆ ಎನರ್ಜೈಸ್ ಮಾಡಿ ಕೂಡ ಈ ಸ್ವಿಚ್ ನ ಬಳಸ್ಬೋದು ಹೇಗೆ ಅಂತಂದ್ರೆ ಕೈಯಲ್ಲಿ ಒಂಚೂರು ನೀರಿಟ್ಕೊಂಡು ಇಲ್ಲ ಬಟ್ಲಲ್ಲಿ ಒಂದ್ ಸ್ವಲ್ಪ ನೀರಿಟ್ಕೊಂಡು ಈ ಸ್ವಿಚ್ ನ ಚಾಂಟ್ ಮಾಡಿ ಅಂದ್ರೆ ಈ ಸ್ವಿಚ್ ವರ್ಡ್ ಅಂದ್ರೆ ನಾವು ಏನಕ್ಕೋಸ್ಕರ ಯಾವ ಸ್ವಿಚ್ ವರ್ಡ್ಸ್ ಬಳಸ್ಬೇಕು ಅಂತ ತಿಳ್ಕೊಂಡ ನಂತರ ಆ ಸ್ವಿಚ್ ನ ನೀರ್ ಒಂಚೂರ್ ಇಟ್ಕೊಂಡು ಚಾಂಟ್ ಮಾಡಿ ಇವಾಗ ಮಕ್ಕಳು ಅವರು ಏಕಾಗ್ರತೆ ಬೇಕು ಕಾನ್ಸಂಟ್ರೇಷನ್ ಬೇಕು ಅಂತ ನಾವು ಒಂದು ಸ್ವಿಚ್ ನ ಚಾಂಟ್ ಮಾಡಿರ್ತೀವಿ ಅದನ್ನ ಅವ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಬೋದು ಇಲ್ಲ ಅದು ಬೇಡ ಅಂತಂದ್ರೆ ಒಂದು ಲೋಟ ನೀರಿಟ್ಕೊಂಡು ಇದನ್ನ ಚಾಂಟ್ ಮಾಡಿ ಆ ನೀರನ್ನ ಕುಡಿಯೋಕೆ ಕೂಡ ಕೊಡ್ಬೋದು ಈ ರೀತಿ ಮಲ್ಟಿಪಲ್ಸ್ ಆಫ್ ನಾವು ಎಷ್ಟೊಂದು ರೀತಿಯಲ್ಲಿ ಬಳಸ್ಕೋಬಹುದು ಮತ್ತೆ ಯಾರು ಚಾಂಟ್ ಮಾಡೋದಿಲ್ವ ಮನೇಲಿ ಅವರ ಬದಿಲ್ಗೆ ನಾವು ಚಾಂಟ್ ಮಾಡಿ ಆ ನೀರನ್ನ ಅವ್ರಿಗೆ ಕುಡಿಯೋಕೆ ಕೂಡ ಕೊಡ್ಬಹುದು ಇಲ್ಲ ಅಂತಂದ್ರೆ ನೂರ ಎಂಟು ಬಾರಿ ಚಾಂಟ್ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಐದರಿಂದ ಹತ್ತು ನಿಮಿಷ ವಿತೌಟ್ ಕೌಂಟಿಂಗ್ ನಾನು ಈ ರೀತಿ ಮಾಡ್ತೀನಿ ಅಂತ ಕೂಡ ನಾವು ಸಂಕಲ್ಪ ಮಾಡ್ಕೊಂಡು ಮಾಡ್ಬೋದು ಇಲ್ಲ ಅಂತಂದ್ರೆ ಈಗ ಒಂದು ಬಾಟಲ್ ನೀರು ಇವಾಗ ಮಕ್ಕಳಿಗೋ ಯಾರನ್ನ ಮನೇಲಿ ಮಾಡೋರ ಮಾಡೋದಿಲ್ಲ ಅಂತ ಇರೋರ್ಗೆ ಆ ಸ್ವಿಚ್ವರ್ನ ಬರೆದು ಆ ಬಾಟಲ್ ಮೇಲೆ ಅಂಟಿಸಿ ಆ ನೀರನ್ನ ಕುಡಿಯೋಕೆ ಕೂಡ ಹೇಳ್ಬೋದು ಈ ರೀತಿ ನೀರಿಂದ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ಬೋದು ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ಟೆಕ್ನಿಕ್ ಅಂದ್ರೆ ಯೂಸಿಂಗ್ ಸರ್ಕಲ್ ಟೆಕ್ನಿಕ್ ಅಂತ ಯೂಸ್ ಮಾಡ್ಬೋದು ಒಂದು ಸರ್ಕಲ್ ಹಾಕಿ ಅದ್ರಲ್ಲಿ ಒಂದ್ ಪರ್ಸನ್ ನೇಮು ಅಂದ್ರೆ ನಮಗೂ ಮಾಡ್ಕೋಬೋದು ಬೇರೆಯವ್ರಿಗೂ ಮಾಡ್ಬೋದು ಯಾರು ಮಾಡ್ತೀವೋ ಅವ್ರ ಹೆಸರು ಬರ್ದು ಮತ್ತೆ ಇಲ್ಲ ಸಿಚುವೇಷನ್ ನನ್ಗೆ ಈ ಸಿಚುಯೇಷನ್ ಚೇಂಜ್ ಆಗ್ಬೇಕು ಅಂತ ಇದ್ರೆ ಆ ಸಿಚುಯೇಷನ್ ನ ಬರೆಯೋದು ಬರೆದ ಮೇಲೆ ಸರ್ಕಲ್ ಹಾಕಿರ್ಬೇಕು ಸರ್ಕಲ್ ನಂತರ ಇನ್ನೊಂದು ಒಳಗೆ ಕಾನ್ಸೆಂಟ್ರಿಕ್ ಸರ್ಕಲ್ ಅಂತ ಇನ್ನೊಂದು ಸರ್ಕಲ್ ಹಾಕ್ಬೇಕು ಅದರ ಮಧ್ಯ ನಲ್ಲಿ ನಾವು ಯಾವುದು ಹ್ಮ್ ಬೇಕು ಸ್ವಿಚ್ ವರ್ಡ್ ಅನ್ನೋದು ತಿಳ್ಕೊಂಡ ಮೇಲೆ ಆ ಸ್ವಿಚ್ ನ ಅಲ್ಲಿ ಬರಿಬೇಕು ಅದನ್ನ ಪ್ರತಿ ದಿವಸ ಗೋಡೆ ಮೇಲೆ ಬರ್ ಅಂಟಿಸಿ ನೋಡ್ತಾ ಇರ್ಬೋದು ಇಲ್ಲ ಆ ಬರ್ದಿರೋ ಪೇಪರ್ ಮೇಲೆ ವಾಟರ್ ಬಾಟ್ಲ್ ಇಟ್ಟು ಐದರಿಂದ ಹತ್ತು ನಿಮಿಷ ಆ ನೀರನ್ನು ಕೂಡ ಕುಡಿತಾ ಇರ್ಬೋದು ಈ ರೀತಿ ಕೂಡ ನಾವು ಬಳಸ್ಕೋಬಹುದು ಹೀಗೆ ಎಷ್ಟೊಂದು ರೀತಿಯಲ್ಲಿ ನಾವು ಸ್ವಿಚ್ ವರ್ಣ ಬಳಸ್ಕೊಂಡು ನಾವು ಉತ್ತಮವಾದ ರಿಸಲ್ಟ್ಸ್ ನ ಪಡ್ಕೋಬಹುದು ಮತ್ತೆ ನಾವು ಚಾಂಟ್ ಮಾಡ್ಬೇಕಂದ್ರೆ ಜೋರಾಗಿ ಚಾಂಟ್ ಮಾಡ್ಬಾರ್ದು ಸೈಲೆಂಟ್ ಆಗಿ ಚಾಂಟ್ ಮಾಡಿದ್ರೆ ಸಾಕು ಆಮೇಲೆ ಇದ್ರಲ್ಲಿ ಯಾವುದೇ ಡೇಂಜರು ಹಾಮ್ನೆಸ್ಸು ಇರೋದಿಲ್ಲ ಸ್ವಿಚ್ ಸ್ವಿಚ್ವರ್ಣ ನಾವು ಹೇಗಾದ್ರೂ ಬಳಸ್ಬೋದು ಮತ್ತೆ ಇಪ್ಪತ್ತೆಂಟು ದಿನ ಇಪ್ಪತ್ತೆಂಟು ಸಲಿ ಕೇಳ್ಬೋದು ನಲ್ವತ್ತೆರಡು ದಿವಸ ನಲವತ್ತೆಂಟು ಸಲ ಕೇಳ್ಬೋದು ಈ ತರ ನಾವು ಎಷ್ಟು ಸಲ ಅಂದ್ರೆ ನಮ್ಮ ಸಂಕಲ್ಪ ಇಲ್ಲಿ ತುಂಬಾ ಮುಖ್ಯ ಆಗತ್ತೆ ಅಂತ ಹೇಳ್ಬೋದು ಆಮೇಲೆ ನಾವು ಕೇಳ್ಬಹುದು ಹೇಳಬಹುದು ಮೆಂಟಲಿ ನಾವು ಮೆಮೊರೈಸ್ ಮಾಡ್ಕೋಬೋದು ಇಲ್ಲ ಬರೀಬೋದು ಬರೆದು ಇಟ್ಕೋಬೋದು ವಾಟರ್ ಜೊತೆ ಯೂಸ್ ಮಾಡ್ಬೋದು ಈ ರೀತಿ ಎಷ್ಟೊಂದು ತರ ಯೂಸ್ ಮಾಡ್ಬೋದು ಬಟ್ ನೋ ಸೈಡ್ ಎಫೆಕ್ಟ್ಸ್ ಅಂತ ಹೇಳಲಿಕ್ಕೆ ಮತ್ತೆ ಇಷ್ಟಪಡ್ತೀನಿ ಈ ರೀತಿ ನಾವು ಮಾಡ್ಕೊಂಡಾಗ ನಮ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗೋದು ನಮ್ಗೆ ಕ್ರಮೇಣ ಬಳಸ್ತಾ 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 ನಮ್ಗೆ ಗೊತ್ತಾಗತ್ತೆ ಮತ್ತೆ ಏನೇನಕ್ ಸ್ವಿಚ್ ವರ್ಡ್ ಇದೆ ಅಂದ್ರೆ ಏನೇನಕ್ ಇಲ್ಲ ಅಂತ ಹೇಳ್ಬೇಕು ಪ್ರತಿಯೊಂದಕ್ಕೂ ಸ್ವಿಚ್ ವರ್ಡ್ ಇದೆ ಇನ್ಕ್ರೀಸ್ ಎನರ್ಜಿ ಇನ್ಕ್ರೀಸ್ ಇದೆ ಪ್ರಮೋಟ್ ಹೆಲ್ತ್ಗಿದೆ ವೆಲ್ತ್ಗಿದೆ ಮತ್ತೆ ಕ್ರಿಯೇಟಿವಿಟಿಗಿದೆ ಮತ್ತೆ ಕಾನ್ ಕನೆಕ್ಷನ್ ವಿತ್ ಅದರ್ಸ್ ಮಾಡ್ಕೋಬೇಕು ಡೀಪ್ ಕನೆಕ್ಷನ್ ಇದೆ ಇದೆ ಇನ್ಕ್ರೀಸ್ ಯುವರ್ ಕಾನ್ಫಿಡೆನ್ಸ್ಗಿದೆ ಈ ರೀತಿ ಹೇಳ್ಕೊಂಡು ಹೋಗ್ಬಿಟ್ರೆ ನೋ ಎಂಡ್ ಅಂತ ಹೇಳ್ಬೋದು ಪ್ರತಿಯೊಂದಕ್ಕೂ ಇರುತ್ತೆ ಈ ಸ್ವಿಚ್ ವರ್ಡ್ಸ್ ಅನ್ನೋದು ಆದ್ರಿಂದ ನಾವು ಯೂಸ್ ಮಾಡ್ತಾ ಏನೇನಗ್ ಬೇಕೋ ಏನು ಯೂಸ್ ಮಾಡೋದು ನಮ್ ಗೋಲ್ಸ್ನ ರೀಚ್ ಆಗೋದು ಸ್ವಿಚ್ ವರ್ಡ್ ಮುಖಾಂತರ ಬಹಳ ಬಹಳ ಸುಲಭವಾಗಿ ನಾವು ರೀಚ್ ಆಗ್ಬೋದು ಅಂತ ಹೇಳ್ಬೋದು ಈ ದಿನ ಸ್ವಿಚ್ ವರ್ಡ್ನ ಒಂದು ಬೇಸಿಕ್ ಹೇಗ್ ಬಳಸ್ಬೇಕು ಏನದು ಸ್ವಿಚ್ ವರ್ಡ್ ಅಂದ್ರೆ ಏನು ಈ ರೀತಿ ಎಲ್ಲ ನಿಮ್ಗೆ ತಿಳಿಸಿದ್ದೀನಿ ಮುಂದೆ ಯಾವ ಸ್ವಿಚ್ ವರ್ಡ್ ಯಾವ್ದಕ್ ಬಳಸ್ಬೇಕು ಹೇಗೆ ಬಳಸ್ಬೇಕು ಈ ರೀತಿ ಎಲ್ಲವನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಪ್ರತಿಯೊಂದು ತಿಳಿಸ್ತಾ ಇರ್ತೀನಿ ನಮ್ಮ ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬೆಲ್ ನ ಕ್ಲಿಕ್ ಮಾಡಿ ಈ ಅಪ್ಡೇಟ್ಸ್ನ ಮುಂದೆ ಇನ್ನ ನೀವು ತಗೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗತ್ತೆ ಅಂತ ಹೇಳ್ತೀನಿ ಇನ್ನು ಮುಂದೆ ಸ್ವಿಚ್ ವರ್ಡ್ಸ್ ಬಗ್ಗೆ ಇನ್ನು ಹಲವಾರು ವಿಷಯಗಳನ್ನ ತಿಳಿಸ್ತೀನಿ ನಮಸ್ಕಾರ